ಮರ್ಮೊಸೆಟ್ಗಳಲ್ಲಿ ಕಾಮನ್ ಮರ್ಮೋಸೆಟ್ ಪಿಗ್ಮಿ ಮರ್ಮೊಸೆಟ್ ಸಿಲ್ವರ್ ಮರ್ಮೋಸೆಟ್ ಬ್ಲಾಕ್ ಟೇಲ್ಡ್ ಮರ್ಮೋಸೆಟ್ ಹೀಗೆ ಅನೇಕ ಪ್ರಭೇದಗಳಿದ್ದು ಅವುಗಳಲ್ಲಿ ಪಿಗ್ಮಿ ಮರ್ಮೋಸೆಟ್ಗಳನ್ನು ವೈದ್ಯಕೀಯ ಸಂಶೋಧನೆಗೆ ಮಾತ್ರವಲ್ಲದೆ ಮುದ್ದಿಗಾಗಿ ಸಹ ಅನೇಕ ಜನರು ಸಾಕುತ್ತಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಪಿಗ್ಮಿ ಮರ್ಮೋಸೆಟ್ಗಳ ಕುರಿತ ಕಿರುಪರಿಚಯ ಸಾಕು ಪ್ರಾಣಿಗಳನ್ನಾಗಿ ಸಾಕುವಾಗ ಅನುಸರಿಸಬೇಕಾದ ಕ್ರಮಗಳು ಮತ್ತು ಪೆಟ್ ಮರ್ಮೋಸೆಟ್ಗಳನ್ನು ಸಾಕುವಾಗಿನ ಸವಾಲುಗಳ ಕುರಿತು ಹೇಳುತ್ತೇನೆ ದಕ್ಷಿಣ ಅಮೆರಿಕದ ಕೊಲಂಬಿಯಾ ಪೆರು ಇಕ್ವೆಡಾರ್ ಬೊಲಿವಿಯಾ ಬ್ರೆಜಿಲ್ ಮೂಲದ ಪಿಗ್ಮಿ ಮರ್ಮೋಸೆಟ್ಗಳು ಮರವಾಸಿಗಳಾಗಿದ್ದು ವೇಗದ ಓಟಕ್ಕೂ ಸಹ ಹೆಸರಾಗಿವೆ ಐದರಿಂದ ಆರು ಇಂಚು ಉದ್ದ ನೂರರಿಂದ ನೂರ ಇಪ್ಪತ್ತು ಗ್ರಾಂ ತೂಗುವ ಇವು ಜಗತ್ತಿನ ಅತಿ ಚಿಕ್ಕ ಕಪಿ ಪ್ರಭೇದವಾಗಿದ್ದು ಗುಂಪು ಗುಂಪಾಗಿ ಜೀವಿಸುತ್ತವೆ ಒಂದು ಗುಂಪಿನಲ್ಲಿ ಕನಿಷ್ಠ ಎರಡರಿಂದ ಗರಿಷ್ಠ ಹದಿನೈದು ಮರ್ಮೋಸೆಟ್ಗಳಿದ್ದು ಜೀವನ ನಡೆಸುತ್ತವೆ ಇವುಗಳು ಸೆರೆಯಲ್ಲಿ ಏಳರಿಂದ ಇಪ್ಪತ್ತು ವರ್ಷದವರೆಗೂ ಜೀವಿಸಬಲ್ಲವು ಹಾಗಾದರೆ ಪಿಗ್ಮಿ ಮರ್ಮೊಸೆಟ್ಗಳನ್ನು ಸಾಕುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಎಂದು ನೋಡೋಣ ಬನ್ನಿ ಪ್ರಥಮವಾಗಿ ಪಂಜರದ ಬಗ್ಗೆ ನೋಡೋಣ ಇವು ಚಿಕ್ಕ ಗಾತ್ರದವುಗಳಾದ ಮಾತ್ರಕ್ಕೆ ಚಿಕ್ಕ ಕೇಜ್ ಆದರೂ ನಡೆಯುತ್ತದೆ ಎಂಬುದು ತಪ್ಪು ಕಲ್ಪನೆ ಇವುಗಳಿಗೆ ಕೇಜ್ ದೊಡ್ಡದಾದಷ್ಟು ಉತ್ತಮ ಜೊತೆಗೆ ಮರ್ಮೊಸೆಟ್ಗಳ ಮೂಳೆಗಳ ಆರೋಗ್ಯಕ್ಕೆ ವಿಟಮಿನ್ ಡಿ ತ್ರೀ ಅತ್ಯವಶ್ಯಕವಾಗಿದ್ದು ಅದು ಸೂರ್ಯನ ಕಿರಣಗಳಲ್ಲಿ ಅಧಿಕವಾಗಿ ಲಭ್ಯವಾಗುತ್ತದೆ ಹಾಗಾಗಿ ಅನೇಕ ಜನರು ಮನೆಯ ಹೊರಾಂಗಣದಲ್ಲಿ ದೊಡ್ಡ ಫೆನ್ಸ್ನ ಸೆರೆಗಳನ್ನು ನಿರ್ಮಿಸಿ ಅದರಲ್ಲಿ ಮರ್ಮಸೆಟ್ಗಳನ್ನು ಸಾಕುತ್ತಾರೆ ಅದು ಸಾಧ್ಯವಾಗದಿದ್ದರೆ ಮನೆಯ ಒಳಗೆ ಒಂದರಲ್ಲಿ ಇವನ್ನು ಸಾಕಬಹುದು ಇವು ಪಂಜರದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಿಗಿದಾಡುತ್ತಾ ಇರಲು ಬಯಸುತ್ತವೆ ಹಾಗಾಗಿ ಮರ್ಮಸೆಟ್ಗಳ ಪಂಜರವು ಅಗಲವಾದಷ್ಟು ಉತ್ತಮ ಇವಕ್ಕೆ ಕನಿಷ್ಠವೆಂದರೂ ಮೂರು ಅಡಿ ಉದ್ದ ಆರು ಅಡಿ ಅಗಲ ಮತ್ತು ಆರು ಅಡಿ ಎತ್ತರದ ಕೇಜ್ ಆದರೆ ಉತ್ತಮ ಔಟ್ಡೋರ್ ಕೇಜ್ ಆಗಲಿ ಅಥವಾ ಇಂಡೋರ್ ಕೇಜ್ ಆಗಲಿ ಎರಡರಲ್ಲಿಯೂ ಮರದ ಕೊಂಬೆಗಳು ಹಗ್ಗ ತೂಗುಯಾಲೆ ನೆಸ್ಟ್ ಬಾಕ್ಸ್ ಬಲ್ಟಾಯ್ ಮತ್ತು ಫೀಡರ್ ಬೌಲ್ಗಳನ್ನು ಹಿಡಬೇಕು ಕೇಜ್ನ ತಳಭಾಗಕ್ಕೆ ಪೇಪರ್ ಬೆಡ್ಡಿಂಗ್ ಹಾಕಬೇಕು ದಿನದಲ್ಲಿ ಒಂದು ಅಥವಾ ಎರಡು ಬಾರಿ ಬೆಡ್ಡಿಂಗ್ ಅನ್ನು ಬದಲಾಯಿಸಬೇಕು ಒಳಾಂಗಣ ಪಂಜರದಲ್ಲಿ ಸಾಕಿದಂತಹ ಮರ್ಮೊಸೆಟ್ಗಳಿಗೆ ವಿಟಮಿನ್ ಡಿ ತ್ರೀಯ ಕೊರತೆ ಕಾಡದಂತೆ ಅವುಗಳ ಆಹಾರಕ್ಕೆ ವಿಟಮಿನ್ ಡಿ ತ್ರೀಯ ಪೌಡರ್ ಅಥವಾ ಲಿಕ್ವಿಡ್ ಅನ್ನು ವೈದ್ಯರ ಸಲಹೆ ಆಧಾರದ ಮೇಲೆ ಬೆಲೆಸಿ ನೀಡಬೇಕಾಗುತ್ತದೆ ಇಂಡೋರ್ ಕೇಜ್ಗಳು ಎಪ್ಪತ್ತರಿಂದ ಎಂಬತ್ತು ಡಿಗ್ರಿ ಫ್ಯಾರನಿಟ್ ಉಷ್ಣತೆ ಕಾಯ್ದುಕೊಳ್ಳುವುದು ಅಗತ್ಯ ಅದಕ್ಕಾಗಿ ಲ್ಯಾಂಪ್ ಲ್ಯಾಂಪ್ಗಳನ್ನು ಬಳಸಬೇಕು ಈ ಲ್ಯಾಂಪ್ಗಳು ಅವುಗಳ ಕೈಗೆಟುಕದಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಕೇಜ್ನಲ್ಲಿ ನಲವತ್ತರಿಂದ ಅರವತ್ತು ಪರ್ಸೆಂಟ್ನಷ್ಟು ಹ್ಯುಮಿಡಿಟಿಯನ್ನು ಕಾಯ್ದುಕೊಳ್ಳಬೇಕು ಅವು ಪ್ರತಿದಿನ ಸ್ವಲ್ಪ ಸಮಯವನ್ನ ಪಂಜರದಿಂದ ಹೊರಗೆ ಕಳೆಯಲು ಇಚ್ಛೆಪಡುತ್ತವೆ ಹಾಗಾಗಿ ಅವುಗಳನ್ನ ಸ್ವಲ್ಪ ಸಮಯ ಪಂಜರದಿಂದ ಹೊರತೆಗೆದು ಆಡಿಸಬೇಕು ಕೇಜ್ ಅನ್ನು ಪ್ರತಿದಿನ ಮತ್ತು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು ಎರಡನೆಯದಾಗಿ ಆಹಾರ ಸೇವನೆ ವಿಷಯಕ್ಕೆ ಬರೋದಾದರೆ ಇವು ಸರ್ವಭಕ್ಷಕ ಅಂದರೆ ಮಿಶ್ರಹಾರಿ ಪ್ರಾಣಿಗಳಾಗಿದ್ದು ಕಾಡಿನಲ್ಲಿ ಇವು ಬಹುಮುಖ್ಯವಾಗಿ ಮುಂಜಾನೆ ಮತ್ತು ಸಂಜೆ ವೇಳೆ ಹೂವು ಹಣ್ಣು ಎಲೆ ಅಂಟು ಕೀಟಗಳು ಜೇಡ ಬಸವನ ಹುಳುಗಳು ಹಲ್ಲಿ ಚಿಕ್ಕ ಪುಟ್ಟ ಅಕಶೇರುಕಗಳನ್ನು ಹಿಡಿದು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ ಇನ್ನು ಇವುಗಳನ್ನು ಪೆಟ್ಟಾಗಿ ಸಾಕಿದಾಗ ಇವುಗಳ ಆಹಾರವು ಎರಡರಿಂದ ಐದು ಪರ್ಸೆಂಟ್ನಷ್ಟು ಕೀಟಗಳನ್ನು ಐದರಿಂದ ಹತ್ತು ಪರ್ಸೆಂಟ್ನಷ್ಟು ಮೊಟ್ಟೆ ಯೋಗರ್ಟ್ನಂತಹ ಅಧಿಕ ಪ್ರೋಟೀನ್ ಯುಕ್ತ ಆಹಾರವನ್ನ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ನಷ್ಟು ತಾಜಾ ಹಣ್ಣು ತರಕಾರಿಗಳನ್ನ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಮರ್ಮೊಸೆಟ್ಗಳ ಕಮರ್ಷಿಯಲ್ ಫುಡ್ ಅನ್ನ ಹೊಂದಿರಬೇಕು ಎಂದು ಪ್ರೈಮೇಟ್ ಕೇರ್ ಜಾಲತಾಣ ಹೇಳುತ್ತದೆ ಇದರ ಪ್ರಕಾರ ಪ್ರತಿದಿನ ಅವುಗಳಿಗೆ ಮರ್ಮೊಸೆಟ್ ರೆಡಿಮೇಡ್ ಫುಡ್ ರೈಸ್ ಬೇಯಿಸಿದ ಚಿಕನ್ ಅಥವಾ ಟರ್ಕಿ ಅಥವಾ ಮೀನಿನ ಮಾಂಸ ಹಣ್ಣುಗಳಾದ ಮಾವು ಪಪ್ಪಾಯ ಸೇಬು ಬಾಳೆ ದ್ರಾಕ್ಷಿ ಸ್ಟ್ರಾಬೆರಿಗಳನ್ನು ಹಾಗೂ ಕ್ಯಾರೆಟ್ ಟೊಮೊಟೊ ಕುಂಬಳ ಎಲೆಕೋಸು ಕುದಿಸಿದ ಪಟಾಣಿ ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗಗಳನ್ನು ಆಹಾರವನ್ನಾಗಿ ಕೊಡಬೇಕು ಜೊತೆಗೆ ವೈದ್ಯರ ಸಲಹೆ ಮೇರೆಗೆ ವಿಟಮಿನ್ ಸಪ್ಲಿಮೆಂಟ್ಗಳನ್ನು ಹಾಕಬೇಕು ಮತ್ತು ವಾರಕ್ಕೊಮ್ಮೆ ಮಿಲ್ವರ್ಮ್ ಕ್ರಿಕೆಟ್ಸ್ನಂತಹ ಕೀಟಗಳನ್ನು ಆಹಾರವನ್ನಾಗಿ ನೀಡಬೇಕು ದಿನಕ್ಕೆ ಎರಡು ಬಾರಿ ಆಹಾರ ನೀಡಬೇಕು ಹಣ್ಣು ತರಕಾರಿಗಳನ್ನು ನೀಡುವ ಮುನ್ನ ಚೆನ್ನಾಗಿ ತೊಳೆದು ಚಿಕ್ಕ ತುಂಡುಗಳನ್ನಾಗಿ ಮಾಡಿ ನೀಡಬೇಕು ಪ್ರತಿದಿನ ಒಂದೇ ಬಗೆಯ ಆಹಾರ ನೀಡುತ್ತಿದ್ದಲ್ಲಿ ಅವುಗಳಿಗೆ ಬೇಜಾರಾಗುವುದು ಮತ್ತು ಹಸಿವೆ ತಗ್ಗುವುದು ಹಾಗಾಗಿ ಪ್ರತಿದಿನ ಆಹಾರದಲ್ಲಿ ಬದಲಾವಣೆ ತರುವುದು ಸೂಕ್ತ ಮೂರನೆಯದಾಗಿ ಸಂತಾನ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ ಮರ್ಮಸೆಟ್ಗಳು ಹುಟ್ಟಿದ ಒಂದೂವರೆ ವರ್ಷಕ್ಕೆ ಪ್ರಾಯಕ್ಕೆ ಬರುತ್ತವೆ ಅವುಗಳಲ್ಲಿ ಗರ್ಭಾವಧಿಯು ನಾಲ್ಕೂವರೆ ತಿಂಗಳಾಗಿದ್ದು ಎರಗೆ ದಿನ ಹತ್ತಿರ ಬಂದಂತೆ ಗರ್ಭಿಣಿ ಕೋತಿಯು ಚಟುವಟಿಕೆ ರಹಿತವಾಗುತ್ತದೆ ಈ ವೇಳೆ ಅದರ ತಂಟೆಗೆ ಹೋಗದಿರುವುದು ಒಳಿತು ಸಾಮಾನ್ಯವಾಗಿ ರಾತ್ರಿಯ ವೇಳೆ ಇವು ಮರಿಗಳನ್ನು ಹಾಕುತ್ತವೆ ಸಾಮಾನ್ಯವಾಗಿ ಇವು ಎರಡು ಮರಿಗಳಿಗೆ ಜನ್ಮ ನೀಡುತ್ತವೆ ವಿಶೇಷ ಸಂದರ್ಭದಲ್ಲಿ ಒಂದು ಅಥವಾ ಮೂರು ಮರಿಗಳಿಗೆ ಜನ್ಮ ನೀಡಬಹುದು ಒಂದು ವೇಳೆ ಮೂರು ಮರಿಗಳಿಗೆ ಜನ್ಮ ನೀಡಿದಾಗ ತಾಯಿಯು ಕೇವಲ ಎರಡು ಮರಿಗಳಿಗೆ ಮಾತ್ರ ಆಲುಣಿಸಿ ಇನ್ನೊಂದು ಮರಿಯನ್ನು ಅಲಕ್ಷಿಸುತ್ತದೆ ಈ ವೇಳೆ ಆ ಇನ್ನೊಂದು ಮರಿಗೆ ಹ್ಯಾಂಡ್ ಫೀಡ್ ಮಾಡುವ ಜೊತೆ ಜೊತೆಗೆ ತಾಯಿಯ ಪಾತ್ರವನ್ನು ನಾವೇ ನಿರ್ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ಮರಿಯು ಒಂದು ವಾರ ತುಂಬುವುದರೊಳಗೆ ಹಸಿವೆಯಿಂದ ಬಳಲಿ ಸತ್ತು ಹೋಗುತ್ತದೆ ನಲವತ್ತು ದಿನಗಳ ನಂತರ ಮರಿಗಳು ತಾಯಿ ಹಾಲಿನ ಜೊತೆ ಜೊತೆಗೆ ಇತರೆ ಆಹಾರ ಪದಾರ್ಥಗಳನ್ನು ತಿನ್ನಲು ಆರಂಭಿಸುತ್ತವೆ ಅವು ಸುಮಾರು ನೂರು ದಿನಗಳವರೆಗೂ ತಾಯಿ ಹಾಲನ್ನು ಅವಲಂಬಿಸಿದ್ದು ಆರು ತಿಂಗಳ ನಂತರ ಸ್ವತಂತ್ರವಾಗಿ ಜೀವಿಸುವ ಸಾಮರ್ಥ್ಯವನ್ನು ಪಡೆಯುತ್ತವೆ ನಾಲ್ಕನೆಯದಾಗಿ ಮರ್ಮೋಸೆಟ್ಗಳು ಏಕೆ ಉತ್ತಮ ಪೆಟ್ಗಳಲ್ಲ ಎಂದು ನೋಡೋಣ ಬನ್ನಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟೂ ರಡಿ ಭಾರತದ ಸ್ಥಳೀಯ ಇಪ್ಪತ್ತೆರಡು ಕಪಿ ಪ್ರಭೇದಗಳು ಸಂರಕ್ಷಿತವೆಂದು ಘೋಷಿಸಲಾಗಿದ್ದು ಅವುಗಳನ್ನು ಸಾಕುವುದು ಪಳಗಿಸುವುದು ದಂಡನೀಯವಾಗಿದೆ ಹಾಗಾಗಿ ಭಾರತದಲ್ಲಿ ಪಿಗ್ಮಿ ಮರ್ಮಸೆಟ್ಗಳು ಸೇರಿದಂತೆ ಅನೇಕ ಕೋತಿ ಪ್ರಭೇದಗಳನ್ನು ಸಾಕಲಾಗುತ್ತಿದೆ ಆದರೆ ಇವುಗಳ ದರಗಳು ಅಧಿಕವಾಗಿದ್ದು ಜೋಡಿ ಮರ್ಮಸೆಟ್ಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಎರಡು ಲಕ್ಷದವರೆಗೂ ರೇಟ್ ಇದೆ ಅಮೆರಿಕದಲ್ಲಿ ಒಂದು ಮರ್ಮಸೆಟ್ಗೆ ಹದಿನೈದು ನೂರರಿಂದ ನಾಲ್ಕು ಸಾವಿರ ಡಾಲರ್ವರೆಗೂ ದರ ಇದೆ ಎರಡನೆಯದಾಗಿ ಇವು ಡೊಮೆಸ್ಟಿಕೇಟ್ ಆದ ಅನಿಮಲ್ಗಳಲ್ಲ ಇವು ಪ್ರೌಢ ವಯಸ್ಸಿಗೆ ಬಂದಂತೆ ವಿಶೇಷವಾಗಿ ಗಂಡು ಮರ್ಮೊಸೆಟ್ಗಳು ಕಚ್ಚುವ ಪರಚುವ ಸಂಭವನೀಯತೆ ಜಾಸ್ತಿಯಾಗಿರುತ್ತದೆ ಮರ್ಮೊಸೆಟ್ಗಳು ಹರ್ಪಿಸ್ ಬಿ ಅಂತಹ ಮಾರಣಾಂತಿಕ ಕಾಯಿಲೆಗಳನ್ನು ಹರಡುವ ಸಾಧ್ಯತೆ ಇರುತ್ತದೆ ಇವುಗಳಿಗೆ ಟೆರಿಟೋರಿಯಲ್ ಮನೋಭಾವ ಜಾಸ್ತಿ ಇವು ತಮ್ಮ ಗಡಿಗಳನ್ನು ಸೆಂಟ್ ಮಾರ್ಕ್ ಮಾಡಿಕೊಳ್ಳುವುದರಿಂದ ಮನೆಯಲ್ಲಿ ಸಾಕುವುದು ಅಷ್ಟು ಸೂಕ್ತ ಅಲ್ಲ ಇವು ಐಲಿ ಇಂಟೆಲಿಜೆಂಟ್ ಆದ್ದರಿಂದ ಕೇಜ್ನ ಪರಿಸರ ಇವಕ್ಕೆ ಬಹುಬೇಗ ಬೇಜಾರು ತರಿಸಿಬಿಡುತ್ತದೆ ಆಗ ಅವು ಒತ್ತಡ ಖಿನ್ನತೆಗೆ ಒಳಗಾಗುತ್ತವೆ ಇವುಗಳಿಗೆ ಪಾರ್ಟಿ ಟ್ರೈನಿಂಗ್ ನೀಡುವುದು ಕಷ್ಟದ ಮಾತು ಕೇಜ್ನ ಬದಿಗೆ ನಿಂತುಕೊಂಡು ಹೊರಗೆ ಸಿಡಿಯುವಂತೆ ಮೂತ್ರ ವಿಸರ್ಜಿಸುತ್ತವೆ ಹಾಗೂ ಮನೆಯೊಳಗೆ ಡೈಪರ್ಸ್ ಅನ್ನ ತೊಡಿಸಲೇಬೇಕಾದ ಅನಿವಾರ್ಯತೆ ಇದೆ ಜೊತೆಗೆ ದಿನಕ್ಕೆ ಒಂದೆರಡು ಬಾರಿ ಕೇಜ್ನ ತಳಭಾಗದ ಬೆಡ್ಡಿಂಗ್ ಅನ್ನ ಬದಲಿಸಲೇಬೇಕಾಗುತ್ತದೆ ಈ ತರದ ಕಾಡು ಪ್ರಾಣಿಗಳನ್ನು ಸಾಕುವುದರಿಂದ ಕಾಡಿನಲ್ಲಿ ಅವುಗಳ ಆವಾಸ ಸ್ಥಾನಗಳಿಗೆ ಕುಂದುಂಟು ಬರುತ್ತದೆ ಕಾಡು ಪ್ರಾಣಿಗಳನ್ನು ಹಿಡಿದು ಕಳ್ಳ ಸಾಗಾಣಿಕೆ ಮಾಡುವವರಿಗೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತದೆ ಇವುಗಳಿಗೆ ಬೇಡಿಕೆ ತಕ್ಕಿದಲ್ಲಿ ಕಳ್ಳ ಬೇಟೆಯೂ ಸಹ ನಿಲ್ಲುತ್ತದೆ ಇದಿಷ್ಟು ಮರ್ಮಸೆಟ್ಗಳನ್ನು ಸಾಕಿದಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಮತ್ತು ಸಾಕುವುದರ ಕುರಿತು ಇರುವ ನ್ಯೂನತೆಗಳ ಕುರಿತ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು